ಮಾನ್ಸೂನ್ ಎಲ್ಲ ಶುರುವಾಗ್ತಾ ಬಂತು, ಹಾಗೆ ಮೋಡ ಕವಿದ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಈ ಟೈಮಲ್ಲಿ ಸೈಕಲನ್ನು ಮಳೆಯಲ್ಲಿ ರೈಡ್ ಮಾಡೋಕ್ಕೆ ಇಷ್ಟ ಇರುವವರು ಈ ವಿಡಿಯೋನ ಖಂಡಿತವಾಗಲೂ ತಪ್ಪದೇ ನೋಡಬೇಕು. ಅದೇ ಸೈಕಲನ್ನು ಯಾವತ್ತೂ ಮೆಟ್ಟಬೇಕು ಅಂತ ಅನ್ನೋರು ಈ ವಿಡಿಯೋನ ತಪ್ಪದೇ ನೋಡಬೇಕು. ಮಳೆ ಜೊತೆ ರೈಡ್ ಮಾಡಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ ಇಟ್ಟು ಕೇರ್ ಮಾಡ್ಕೋಬೇಕು ಅಂತ ಅನ್ನೋರು ಈ ವಿಡಿಯೋನ ಖಂಡಿತವಾಗಲೂ ನೋಡ್ಕೋಬೇಕು. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತವನ್ನು ಹೇಳ್ತಾ ವೆಲ್ಕಮ್ ಟು ಕೆ ಸೈಕ್ಲೋ ಪಾಯಿಂಟ್ಸ್. ತಡ ಮಾಡದೆ ವಿಡಿಯೋ ಶುರು ಮಾಡೋಣ, ಬನ್ನಿ. ಇಲ್ಲಿ ನಾನು ಮೂರು ಕ್ಯಾಟಗರಿಯಾಗಿ ಬೇರ್ಪಡಿಸಿದ್ದೇನೆ. ಒಂದು, ರೈಡ್ ಮಾಡೋಕ್ಕೆ ಮುಂಚೆ ಏನೆಲ್ಲ ಕೇರ್ ಮಾಡ್ಕೋಬೇಕು, ಹಾಗೆ ರೈಡ್ ಮಾಡ್ತಾ ಇರಬೇಕಾದ್ರೆ ಏನೆಲ್ಲ ಕೇರ್ ಮಾಡಬೇಕು, ಆನಂತರ ರೈಡ್ ಮಾಡಿದ್ಮೇಲೆ ಏನೆಲ್ಲ ಕೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಏಳೆಂಟು ಟಿಪ್ಸ್ಗಳನ್ನು ಬರೆದಿಟ್ಕೊಂಡಿದ್ದೀನಿ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು ಈ ವಿಡಿಯೋ. ಇದೊಂದು ಚಿಕ್ಕ ವಿಡಿಯೋ ಆಗಿದೆ. ಮಾನ್ಸೂನ್ ಟೈಮಲ್ಲಿ ನಾವು ಸೈಕಲ್ ರೈಡ್ ಮಾಡಬೇಕಾದ್ರೆ ತುಂಬಾ ಕೇರ್ ಮಾಡ್ಕೋಬೇಕು. ರೋಡ್ ತುಂಬ ಸ್ಲಿಪ್ಪರಿ ಆಗಿರುತ್ತೆ, ಯಾವಾಗ ಜಾರ್ಕೊಳ್ಳುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದೇ ನಮ್ಮದು ಬ್ರೇಕ್ ಪ್ಯಾಡ್, ವಿ ಬ್ರೇಕ್ ಆದರೆ ಬ್ರೇಕ್ ಪ್ಯಾಡ್ ತುಂಬ ಸ್ಲಿಪ್ ಆಗೋ ಚಾನ್ಸ್ ಇದೆ. ನಾವು ಬ್ರೇಕ್ ಹಿಡಿದ ಜಾಗದಲ್ಲಿ ನಿಲ್ಲಬೇಕು ಅಂತೇಳಿ ಏನಿಲ್ಲ, ಒಂದು 30% ಕಡಿಮೆ ಇರುತ್ತೆ ಬ್ರೇಕ್ ಎಫಿಷಿಯನ್ಸಿ, 30%ನಷ್ಟು ಕಡಿಮೆ ಇರುತ್ತೆ. ನಾವು ನೆನೆಸಿದಲ್ಲಿ ಸೈಕಲ್ ನಿಲ್ಲಲ್ಲ. ಹಾಗೆ ತುಂಬ ಕೇರ್ ಮಾಡ್ಕೊಳ್ಬೇಕಾದ ಕೆಲವೊಂದು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳೋಕ್ಕಿದ್ದೀನಿ. ಮೊದಲನೇ ವಿಷಯ ಏನು ಅಂತಂದರೆ, ಸೈಕಲಿಗೆ ವ್ಯಾಕ್ಸ್ ಮಾಡುವಂಥದ್ದು. ಇದು ವೀಕ್ಲಿ ಒನ್ಸ್ ಮಾಡ್ಬೋದು, ನೀವು ಸಂಡೇ ಫ್ರೀ ಇದ್ದರೆ ಸಂಡೇ ವ್ಯಾಕ್ಸ್ ಮಾಡಿ ಇಡುವುದು ಅಂಥದ್ದು, ಸೈಕಲನ್ನು ಇಟ್ಕೊಂಡು ನಂತರ ಆಮೇಲೆ ರೈಡ್ ಮಾಡೋಕ್ಕೆ ಶುರು ಮಾಡುವಂಥದ್ದು. ಎರಡನೇ ವಿಷಯ ಏನು ಅಂತಂದರೆ, ಸೈಕಲ್ನ ಟೈರ್ನ ಏರ್ ಪ್ರೆಷರ್. ಏರ್ ಪ್ರೆಷರ್ ನಾವೊಂದು 5-10% ಕಡಿಮೆ ಇಟ್ಕೊಳ್ಳೋದು ಒಳ್ಳೆಯದು. ಇದು ಯಾಕಂತಂದರೆ ರೋಡ್ ಗ್ರಿಪ್ಪಿಗೋಸ್ಕರ. ಇದರಲ್ಲಿ MTB ತುಂಬ ವರ್ಕ್ ಮಾಡುತ್ತೆ, ನಮಗೆ ರೋಡಲ್ಲಿ ತುಂಬ ಸ್ಲಿಪ್ ಆಗದೆ ರೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಹೈಬ್ರಿಡ್ ಸ್ವಲ್ಪ ಕಡಿಮೆ, ರೋಡ್ ಬೈಕ್ ಇನ್ನೂ ಕಡಿಮೆ ಆಗಿರುತ್ತೆ. ಈ ಕಾರಣದಿಂದ ಏರ್ ಪ್ರೆಷರನ್ನು ಸ್ವಲ್ಪ ಕಡಿಮೆಯಾಗಿ ಯೂಸ್ ಮಾಡೋದು, ಒಂದು 10%ನಷ್ಟು ಕಡಿಮೆ. ನಿಮ್ಮ ಟೈರ್ನ ಸೈಡಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಏರ್ ಪ್ರೆಷರ್ ಅಂತೇಳಿ ಹೇಳಿರ್ತಾರೆ, ಹಾಗಂತ ತುಂಬ ಕಡಿಮೆ ಯೂಸ್ ಮಾಡಬೇಡಿ. ಒಂದು 5-10% ಏರ್ ಪ್ರೆಷರ್ ಕಡಿಮೆ ಇಟ್ಕೊಂಡು ಮಾನ್ಸೂನ್ ಸೀಸನಲ್ಲಿ ರೈಡ್ ಮಾಡೋದು ಉತ್ತಮ. ನೆಕ್ಸ್ಟ್ ಮೂರನೆಯದಾಗಿ ಬರುವಂಥದ್ದು ಚೈನ್ ಲ್ಯೂಬ್. ಯಾವ ಥರದ ಚೈನ್ ಲ್ಯೂಬ್ ಮಾನ್ಸೂನ್ ಸೀಸನಲ್ಲಿ ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು, 2 types ಆಫ್ ಲ್ಯೂಬ್ ಬರುತ್ತೆ, ಒಂದು ವೆಟ್ ಲ್ಯೂಬ್ ಹಾಗೆ ಡ್ರೈ ಲ್ಯೂಬ್. ಮಾನ್ಸೂನ್ ಸೀಸನಲ್ಲಿ ನಮಗೆ ಆದಷ್ಟು ವೆಟ್ ಲ್ಯೂಬನ್ನು ಯೂಸ್ ಮಾಡೋದು ಉತ್ತಮ. ನಾವು ರೈಡ್ ಮಾಡೋ ಮುಂಚೆ ಈ ಪ್ರಿಕಾಷನ್ಸ್ನೆಲ್ಲ ಮಾಡ್ಕೊಂಡಿಟ್ಕೊಳ್ಬೇಕು. ಹಾಗೆ ನಾಲ್ಕನೆಯದಾಗಿ ಪ್ಯಾಡ್, ವಿ ಬ್ರೇಕಲ್ಲಿ ಪ್ಯಾಡ್ ಬರುವಂಥದ್ದು, ಹಾಗೆ ನಿಮ್ಮ ಡಿಸ್ಕ್ ಬ್ರೇಕಲ್ಲಿ ಕೂಡ ಪ್ಯಾಡ್ ಬರುತ್ತೆ. ನೀವು ಆದಷ್ಟು ಮೃದುವಾದ ಪ್ಯಾಡ್ಗಳನ್ನು ಮಾನ್ಸೂನ್ ಸೀಸನಲ್ಲಿ ಬಳಸಬೇಕು ಅಂತೇಳಿ ಈ ಒಂದು ಟಿಪ್ಸ್. ಯಾಕೆ ಅಂತಂದರೆ ಇದು ಬೇಗ ಸವಿತದೆ, ಆದರೆ ಮಳೆಗಾಲದಲ್ಲಿ ನಿಮಗೆ ತುಂಬ ಗ್ರಿಪ್ ಬೇಕಾಗುತ್ತೆ. ನೀವು ಬ್ರೇಕ್ ನಾನು ಹೇಳಿದೆ ಆಗ 30%ನಷ್ಟು ಕಡಿಮೆ ಇರುತ್ತೆ, ಈ ಟೈಮಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ತುಂಬ ಸ್ಮೂತ್ ಆಗಿರುವಂಥ ಪ್ಯಾಡ್ಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬ್ರೇಕ್ ಕಚ್ಕೊಳ್ಳುತ್ತೆ. ಐದನೆಯದು, ಯೂಸ್ ಹೆಲ್ಮೆಟ್ ಆ್ಯಂಡ್ ಗ್ಲೌಸ್ ಆ್ಯಂಡ್ ಶೂ. ಈ ಮೂರು ವಸ್ತುಗಳು ಇಲ್ಲದೆ ನೀವು ರೈಡ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಶೂ ಹಾಕೋದು ಕಷ್ಟ ಅಂತೀರಾ, ಆಗ ನಿಮಗೆ ಮಳೆಗಾಲದಲ್ಲಿ ಯೂಸ್ ಮಾಡುವಂಥ ಶೂವೇ ಸಿಗುತ್ತೆ, ಆ ಶೂವನ್ನೇ ಯೂಸ್ ಮಾಡಿ ರೈಡ್ ಮಾಡೋದು. ಇದರ ಜೊತೆಗೆ ಸೈಕಲ್ಗೆ ಮಡ್ಗಾರ್ಡ್ ಕೂಡ ಫಿಕ್ಸ್ ಮಾಡೋದು ಕೂಡ ಒಳ್ಳೆಯ ವಿಷಯವೇ. ಈ ಮಡ್ಗಾರ್ಡ್ ನಿಮಗೆ ಡಿಸ್ಟರ್ಬ್ ಆಗ್ಬೋದು, ಆದರೆ ನಿಮ್ಮ ಸೈಕಲ್ ಬಾಡಿಗೆ ರಟ್ಟುವಂಥ ಕೆಸರುಗಳನ್ನು ತಡೆಯೋದು ಈ ಮಡ್ಗಾರ್ಡ್ ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟು ವಿಷಯಗಳು ನೀವು ಸೈಕಲ್ ರೈಡ್ ಮಾಡೋ ಮುಂಚೆ ಕೇರ್ ಮಾಡ್ಕೊಳ್ಬೇಕಾದ ವಿಷಯ. ಇನ್ನು ರೈಡಿಂಗ್ ಟೈಮಲ್ಲಿ ಏನೆಲ್ಲ ಕೇರ್ ಮಾಡ್ಕೋಬೇಕು ಅಂತೇಳಿ ಹೇಳ್ತೇನೆ ನೋಡಿ. ನಾನಿವಾಗ ರೈಡಿಂಗಿನ ಮುಂಚೆ ಮಾಡಬೇಕಾದ ಕೇರ್ಗಳನ್ನು ಹೇಳಾಯಿತು. ಇನ್ನೀಗ ರೈಡಿಂಗ್ ಟೈಮಲ್ಲಿ ಏನೆಲ್ಲ ಕೇರ್ ಮಾಡ್ಕೋಬೇಕು ಅಂತೇಳಿ, ಹೆಲ್ಮೆಟ್ ಧರಿಸಬೇಕು ಅದೆಲ್ಲ ಮುಂಚೆನೇ ಹೇಳಿ ಆಯಿತು. ಇನ್ನೇನಂತಂದರೆ ರೈನ್ ಕೋಟನ್ನು ಬಳಸೋದು ಉತ್ತಮ. ನೆಕ್ಸ್ಟ್ ಒಂದು ಏನಂತಂದರೆ, ನಾವು ಪ್ರಾಪರಾಗಿ ಗೇರ್ ಯೂಸ್ ಮಾಡ್ಕೋಬೇಕು. ಯಾವ ಗೇರ್ ಎಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಕರೆಕ್ಟಾಗಿ ಥಿಂಕ್ ಮಾಡಿ ಆ ಗೇರನ್ನೇ ಯೂಸ್ ಮಾಡಬೇಕು, ಇಲ್ಲದಿದ್ದರೆ ನಮಗೆ ಸ್ವಲ್ಪ ರೈಡಿಂಗಲ್ಲಿ ಪ್ರಾಬ್ಲಮ್ ಆಗ್ಬೋದು. ಗೇರ್ ಬಗ್ಗೆ ಡೀಟೇಲ್ ಆಗಿರುವಂಥ ವಿಡಿಯೋ ನಮ್ಮ ಚಾನಲಲ್ಲಿದೆ, ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್, ನೀವು ಬ್ಲಿಂಕರ್ಸನ್ನು ಯೂಸ್ ಮಾಡೋದು ಒಳ್ಳೆಯದು. ಫ್ರಂಟಲ್ಲೂ ಬ್ಯಾಕಲ್ಲೂ ರಿಯರಲ್ಲೂ ಎರಡು ಕಡೆಯೂ ಬ್ಲಿಂಕರ್ಸನ್ನು ಯೂಸ್ ಮಾಡೋದು ಒಳ್ಳೆಯದು. ಯಾಕಂತಂದರೆ ನಾವು ಸೈಕಲ್ ಅವರು ಇದ್ದೇವೆ ಅಂತೇಳಿ ಬೇರೆಯವರಿಗೆ ತಿಳ್ಕೊಳ್ಳೋಕ್ಕೋಸ್ಕರ, ಈ ಮಳೆಗಾಲದಲ್ಲಿ ಕರೆಕ್ಟಾಗಿ ನಮ್ಮನ್ನು ವಿಷನ್ ಆಗೋಲ್ಲ, ಅದಕ್ಕೋಸ್ಕರ ಬ್ಲಿಂಕರ್ಸನ್ನು ಯೂಸ್ ಮಾಡೋದು ತುಂಬಾ ಉತ್ತಮ.
ಇನ್ನು ಕೊನೆಯದಾಗಿ ಮೂರನೇ ವಿಷಯ, ರೈಡಿಂಗ್ ಎಲ್ಲ ಮುಗಿಸಿದ ಮೇಲೆ ಏನು ಮಾಡ್ಕೋಬೇಕು ಅಂತೇಳಿ. ನಿಮಗೆ ಟೈಮ್ ಇದ್ದರೆ ಜಸ್ಟ್ ವಾಶ್ ಮಾಡಿ ಒಳ್ಳೆ ಒಣಗಿದ ಬಟ್ಟೆಯಲ್ಲಿ ಉಜ್ಜಿಕೊಂಡು ಸೈಕಲನ್ನು ಪಾರ್ಕ್ ಮಾಡೋದು ಒಳ್ಳೆಯದು. ಪಾರ್ಕ್ ಮಾಡುವಾಗ ಹಾಗೆ ಮಳೆ ಬೀಳದ ಜಾಗದಲ್ಲಿ ಪಾರ್ಕ್ ಮಾಡಿದರೆ ಇನ್ನೂ ಉತ್ತಮ. ಯಾಕಂತಂದರೆ ಫ್ರೀ ವೀಲಲ್ಲಿ ಮಳೆ ನೀರು ಬಿದ್ದ ತಕ್ಷಣ ಗ್ರೀಸ್ ಹೋಗುತ್ತೆ, ಗ್ರೀಸ್ ಹೋದಾಗ ಫ್ರೀ ವೀಲಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದು ನನಗೆ 1 ಇಯರ್ಗಿಂತಲೂ ಮುಂಚೆ ಬಂದ ಸೇಮ್ ಪ್ರಾಬ್ಲಮ್. ಆ ವಿಡಿಯೋ ಈ ಚಾನಲಲ್ಲಿ ಇದೆ, ನಾನು ಹಾಕಿಟ್ಟಿದ್ದೀನಿ, ನೋಡ್ಕೊಳ್ಳಿ ಏನೆಲ್ಲ ಪ್ರಾಬ್ಲಮ್ ಬಂದಿದೆ, ಏನೆಲ್ಲ ರಿಪೇರ್ ಮಾಡಿದ್ದೇನೆ ಅಂತೇಳಿ ಕಂಪ್ಲೀಟಾಗಿ ಇದೆ ಆ ವಿಡಿಯೋದಲ್ಲಿ. ಪಾರ್ಕ್ ಮಾಡಬೇಕಾದ ಜಾಗ ಅಂತಂದರೆ ಮಳೆ ತಾಗದ ಜಾಗದಲ್ಲಿ ಪಾರ್ಕ್ ಮಾಡೋದು ಒಳ್ಳೆಯದು ಅಂತೇಳಿ ಹೇಳೋಕ್ಕೆ ಬಂದೆ. ಒಂದು ಮನೆ ಒಳಗೆ ಇಡ್ಬೋದು, ಅಲ್ಲ ನಿಮಗೆ ಬೇರೆ ಎಕ್ಸ್ಟ್ರಾ ರೂಮ್ ಸ್ಟೋರೇಜ್ ರೂಮ್ ಇದ್ದರೆ ಅಲ್ಲಿ ಪ್ಲೇಸ್ ಇದ್ದರೆ ಅಲ್ಲೂ ಇಡ್ಬೋದು. ಹಾಗೆ ನಿಮ್ಮ ಅನುಗುಣವಾಗಿ ಎಲ್ಲೆಲ್ಲಿ ಪಾರ್ಕ್ ಮಾಡಬೇಕು ಅಂತೇಳಿ ನೀವೇ ಥಿಂಕ್ ಮಾಡಿ ಮಾಡ್ಕೊಳ್ಳಿ. ಇನ್ನು ಶಾಲೆಗೆ ಹೋಗುವ ಮಕ್ಕಳಿಗೆ ಫ್ರೀಯಾಗಿ ಸೈಕಲ್ ಸಿಗುತ್ತೆ ಅಂತೇಳಿ ಇದೆ ಇವಾಗಿನ ಕಾಲಘಟ್ಟದಲ್ಲಿ. ಈ ಸೈಕಲ್ ಕೊಡೋದು ಉತ್ತಮ, ಇದರ ಜೊತೆಗೆ ಸ್ವಲ್ಪ ಸೇಫ್ಟಿ ವಿಚಾರವನ್ನು ಕೂಡ ಆಲೋಚನೆ ಮಾಡೋದು ಒಳ್ಳೆಯದು ಅಂತೇಳಿ ಹೇಳ್ತಾ ಇದ್ದೀನಿ. ನೀವು ಮನೆಯವರು ಮಕ್ಕಳನ್ನು ಶಾಲೆಗೆ ಬಿಡೋ ಜೊತೆಗೆ ಅವರಿಗೊಂದು ಹೆಲ್ಮೆಟ್ ಕೊಡೋದು, ಹಾಗೆ ಅದಕ್ಕೆ ಏನೆಲ್ಲ ಈಗ ಬ್ರೇಕ್ ಪ್ಯಾಡ್ ಇಲ್ಲ ಅಂತಂದರೆ ಅದನ್ನು ಮಾಡ್ಕೊಳ್ಳೋದು, ಅರ್ಧರ್ಧ ಇರುವಂಥ ಈಗ ಕರೆಕ್ಟಾಗಿ ಸೈಕಲ್ ಕಂಪ್ಲೀಟ್ ಏನಾದರೂ ಈಗ ಪಂಚರ್ ಆಗಿದೆ, ಗಾಳಿ ಹೋಗ್ತಾ ಇದೆ, ಅದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟ್ ಕಂಪ್ಲೀಟ್ ಸೈಕಲ್ ಸರಿ ಇದೆ ಅಂತೇಳಿ ಅಂದ ತಕ್ಷಣ ಮಾತ್ರ ನೀವು ಶಾಲೆಗೆ ಮಕ್ಕಳನ್ನು ಬಿಡಬೇಕು, ಇಲ್ಲದ್ರೆ ಅವರು ಅರ್ಧದಾರಿಯಲ್ಲಿ ಆಗ್ತಾರೆ ಅಂತೇಳಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಕೇರ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ. ಹಾಗೆ ಮಾನ್ಸೂನ್ ಸೀಸನಲ್ಲಿ ರೈಡ್ ಮಾಡೋ ಫ್ರೆಂಡ್ಸ್ಗಳು ತುಂಬಾ ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಹೇಳಿದ ಟಿಪ್ಸ್ಗಳು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ನೆನೆಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಕೆ ಸೈಕ್ಲೋ ಪಾಯಿಂಟ್ಸ್ನಿಂದ ಹರ್ಷ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್, ಬಾಯ್.